ನಮಸ್ಕಾರ, ನ್ಯೂಸ್ ವಿತ್ ಕರ್ನಾಟಕಕ್ಕೆ ಸ್ವಾಗತ. ನಾನು ಪವಿತ್ರಾ ಪಾಟೀಲ್. ಮೊದಲಿಗೆ ಹೆಡ್ಲೈನ್ಸ್. ಗ್ರಾಮೀಣ ಹಾಗೂ ನಗರ ಪುನರ್ವಸತಿ ಕಾರ್ಯಕರ್ತರ ಬೇಡಿಕೆ ಈಡೇರಿಸಬೇಕು, ನಮ್ಮ ಮನವಿಗೆ ರಾಜ್ಯ ಸರ್ಕಾರ ಸ್ಪಂದಿಸುವವರೆಗೂ ಪ್ರತಿಭಟನೆಯಿಂದ ಸರಿಯಲ್ಲ. ಬೆಳಗಾವಿಯಲ್ಲಿ ಬೊಬ್ಬೆ ಹೊಡೆದು ವಿನೂತನವಾಗಿ ಪ್ರತಿಭಟನೆ. ಮುಂಬೈ ಕರ್ನಾಟಕವನ್ನ ಕಿತ್ತೂರು ಚೆನ್ನಮ್ಮ ಕರ್ನಾಟಕ ಎಂದು ಘೋಷಣೆ ಮಾಡಿ ಐಟಿಬಿಟಿ ಕಂಪನಿಗಳನ್ನ ಸ್ಥಾಪಿಸಿ ಕರವೇ ಬಣದಿಂದ ರಾಜ್ಯ ಸರ್ಕಾರಕ್ಕೆ ಆಗ್ರಹ. 40 ವರ್ಷದ ಮಂಡ್ಯ ಸಂತೆ ಬಾಚನಹಳ್ಳಿ ಜನರ ಕನಸು ನನಸು, ಹೇಮಾವತಿ ನದಿಯಿಂದ ಏತ್ ನೀರಾವರಿ ಯೋಜನೆಯ ಮೂಲಕ ಕೆರೆ ತುಂಬಿಸುವ ಕಾರ್ಯ, ಅನರ ಶಾಸಕ ಡಾಕ್ಟರ್ ನಾರಾಯಣಗೌಡರಿಂದ ಚಾಲನೆ. ಈಗ ವಾರ್ತೆಗಳ ವಿವರ. ಮಂಡ್ಯ ನಾಗಮಂಗಲ ವಿಧಾನಸಭಾ ಕ್ಷೇತ್ರ ಚಿನ್ನಿಯ ಗ್ರಾಮಕ್ಕೆ ಚಲುವರಾಯಸ್ವಾಮಿ ಭೇಟಿ ಕೊಟ್ಟಿದ್ದಾರೆ. ಸ್ವತಃ ಅವರೇ ಗುರುತು ಹಿಡಿದು ನಂತರ ಹತ್ತಿರ ಬಂದು ಮಾತನಾಡಿಸಿದ ಪುಟ್ಟ ಮಕ್ಕಳನ್ನು ನೋಡಿ ಮಾತನಾಡಿಸಿದ್ದು ಬಹಳ ಸಂತೋಷವಾಯಿತು. ಆ ಮಕ್ಕಳಿಗೆ ಯಾವುದೇ ಭೇದ ಭಾವ ಅಥವಾ ಪಕ್ಷ ಎಂಬುದೇ ಗೊತ್ತಿಲ್ಲದೆ ಒಬ್ಬ ಸಾರ್ವಜನಿಕ ಜೀವನದಲ್ಲಿ ತೊಡಗಿಸಿಕೊಂಡಿರುವ ಒಬ್ಬ ವ್ಯಕ್ತಿಯನ್ನು ಗುರುತಿಸಿ ಪ್ರೀತಿಯಿಂದ ಗೌರವದಿಂದ ಮಾತನಾಡಿಸುವ ಆ ದೊಡ್ಡ ತನಿಖೆ ಸಂತೋಷವಾಯಿತೆಂದು ಹೇಳಿದರು. ಮಂಡ್ಯ ಕೆಆರ್ಪೇಟೆಯ ಪಟ್ಟಣದ ಶತಮಾನದ ಶಾಲೆಯ ಆವರಣದಲ್ಲಿ 2019-20 ಸಾಲಿನ ತಾಲೂಕು ಮಟ್ಟದ ಪ್ರತಿಭಾ ಕಾರಂಜಿ ಕಾರ್ಯಕ್ರಮ ನಡೆಯಿತು. ಕಾರ್ಯಕ್ರಮ ಉದ್ಘಾಟನೆ ಮಾಡಿ ಮಾತನಾಡಿದ ತಾಲೂಕು ಪಂಚಾಯತಿಯ ಸದಸ್ಯ ನಿಂಗೇಗೌಡ, ಶಿಕ್ಷಕರು ಶಿಲೆಯಂತಿರುವ ಮಕ್ಕಳಿಗೆ ತಿದ್ದಿ ತೀಡಿ ಅವರನ್ನ ಸಮಾಜದ ಮುಖ್ಯ ವಾಹಿನಿಗೆ ಬರುವಂತೆ ಮಾಡುವಲ್ಲಿ ತನ್ನನ್ನು ತಾನು ಅರ್ಪಿಸಿಕೊಂಡು ಕೆಲಸ ನೆರವೇರಿಸುತ್ತಾರೆ ಎಂದು ಹೇಳಿದರು. ನಂತರ ಕ್ಷೇತ್ರ ಶಿಕ್ಷಣಾಧಿಕಾರಿ ಸುಂದರ್ ಮಾತನಾಡಿ, ಮಕ್ಕಳು ಕೇವಲ ಓದುವುದರಲ್ಲಿ ಮಾತ್ರವಲ್ಲದೆ ಕ್ರೀಡೆ, ಪ್ರತಿಭೆ, ಅನಾವರಣ, ಸಂಗೀತ ಹೀಗೆ ಹಲವು ಕ್ಷೇತ್ರದಲ್ಲಿ ಸಾಧನೆ ಮಾಡಬೇಕೆಂದು ಕಿವಿಮಾತು ಹೇಳಿದರು. ಈ ಸಂದರ್ಭದಲ್ಲಿ ಎಚ್ಕೆ ಮಂಜುನಾಥ್, ಸಮನ್ವಯ ಅಧಿಕಾರಿ ಲಿಂಗರಾಜು, ಪಿಜೆ ಕುಮಾರ್ ಸೇರಿದಂತೆ ಅನೇಕರು ಇದ್ದರು. ಯುವಜನ ಮತ್ತು ಅಭಿವೃದ್ಧಿಯ ಸಂಸ್ಥೆ ವತಿಯಿಂದ ಇಂದು ಮಂಡ್ಯ ಮಾಕವಳ್ಳಿ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಉಚಿತ ಆರೋಗ್ಯ ಶಿಬಿರ ಹಮ್ಮಿಕೊಂಡಿದ್ದರು. ಸಂಸ್ಥೆಯ ಪ್ರಮುಖ ಉದ್ದೇಶ ತಾಲೂಕಿನ ಸಾರ್ವಜನಿಕರು ಆರೋಗ್ಯದಿಂದ ಇರಬೇಕು. ನಾವು ಮಂಡ್ಯ ಕೆಆರ್ಪೇಟೆಯ 30-40 ವಿವಿಧ ಹಳ್ಳಿಗಳಲ್ಲಿ ಕಾರ್ಯನಿರ್ವಹಿಸುತ್ತಾ ಬಂದಿದ್ದು ಇಂದು ಮಾಕವಳ್ಳಿ ಆರೋಗ್ಯ ಪ್ರಾಥಮಿಕ ಕೇಂದ್ರದಲ್ಲಿ ಸಾರ್ವಜನಿಕರಿಗೆ ಅನುಕೂಲವಾಗಿ ವಿವಿಧ ಕಾಯಿಲೆಗಳ ಉಚಿತ ಔಷಧಿ ಮತ್ತು ತಪಾಸಣೆ ನಡೆಸಿ ಎಚ್ಐವಿ ಸೋಂಕಿತರಿಗೆ ವಿಶೇಷ ಸರ್ಕಾರದಿಂದ ಔಷಧಿ ಅನುಗುಣವಾಗುವಂತೆ ತಪಾಸಣೆ ಮಾಡಲಾಗುತ್ತದೆ ಎಂದು ಗ್ರಾಮದಲ್ಲಿ 3 ದಿನದಿಂದ ನಮ್ಮ ಸಂಸ್ಥೆಯ ಕಾರ್ಯಕರ್ತರು ಪ್ರಚಾರ ಮಾಡುತ್ತಿದ್ದಾರೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಕಿಕ್ಕೇರಿ ಆಸ್ಪತ್ರೆಯ ಡಾಕ್ಟರ್ ವಿಂಧ್ಯಾ, ಸಂಸ್ಥೆ ಅಧಿಕಾರಿಗಳಾದ ಸಂಧ್ಯಾ, ಪವಿತ್ರ, ಕಲಾವತಿ, ರಂಗಸ್ವಾಮಿ ಸೇರಿದಂತೆ ಅನೇಕರು ಇದ್ದರು. ಪುನರ್ ಮತ್ತೆ ತಗೊಳ್ಳಿಕ್ಕೆ ಮಾತನಾಡುವಂತಹದ್ದು ಇದರ 10 ಹಲವಾರು ಕಾರ್ಯಕ್ರಮಗಳನ್ನ 100 ಹಳ್ಳಿಗಳಲ್ಲಿ ಮಂಡ್ಯದಲ್ಲಿ ಮಾಡಿಕೊಂಡು ಕೆಲಸವನ್ನು ಮಾಡ್ತಾ ಮಾಡಿದ್ವಿ. ಅದರಲ್ಲಿ ಕೆಪೇಟೆ ತಾಲೂಕಲ್ಲಿ 25 ಹಳ್ಳಿಗಳು, ಪಾಂಡವಪುರದಲ್ಲಿ 10 ಹಳ್ಳಿಗಳು, ಹಾಗೆ ಹಳ್ಳಿ ತಾಲೂಕಲ್ಲಿ ಒಟ್ಟು 100 ಹಳ್ಳಿಗಳಲ್ಲಿ ಕೆಲಸವನ್ನು ಮಾಡಿಕೊಂಡು ಬರ್ತಾ ಇದ್ವಿ. ಜೊತೆಗೆ ಜನರಲ್ಲಿ ಒಂದು ಹೆಚ್ಚಿಗೆ ಸದ್ಯದ ಭಯ ಇದೆ, ಭಯದ ವಾತಾವರಣವನ್ನ ತಿರುಗಿಸಿ ಎಲ್ಲರೂ ಕೂಡ ಕಳಕತರತನದಿಂದ ಮಂಡ್ಯ ಕಿಕ್ಕೇರಿ ಚೌಡಿನಹಳ್ಳಿ ಗ್ರಾಮದಲ್ಲಿ ಮಹಾಕಾಳಿ ಶ್ರೀ ಲಕ್ಷ್ಮೀ ದೇವಿ ಅಮ್ಮನವರ ದೇವಸ್ಥಾನದ ಲೋಕಾರ್ಪಣೆ, ವಿಗ್ರಹ ಪ್ರತಿಷ್ಠಾಪನೆ ಮತ್ತು ಗೋಪುರದ ಕಳಸಾರೋಹಣ ಸಮಾರಂಭ ಅದ್ದೂರಿಯಾಗಿ ನಡೆಯಿತು. ಅನರ್ಹ ಶಾಸಕ ಡಾಕ್ಟರ್ ನಾರಾಯಣಗೌಡ ಮಂಡ್ಯ ಕೂಡ ಅಧ್ಯಕ್ಷ ಕೆ ಶ್ರೀನಿವಾಸ್ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ದೇವಿಯ ಕೃಪೆಗೆ ಪಾತ್ರರಾದರು. ಇಂದಿನ ಒತ್ತಡದ ಜೀವನದಲ್ಲಿ ದೇವರು ಮತ್ತು ಧರ್ಮದ ಮಾರ್ಗದಲ್ಲಿ ಸಾಗುವುದರಿಂದ ಮಾತ್ರ ಜೀವನದಲ್ಲಿ ಯಶಸ್ಸು ಮತ್ತು ನೆಮ್ಮದಿಯನ್ನು ಪಡೆಯಬಹುದು. ಶರಣ ಶ್ರದ್ಧಾ ಕೇಂದ್ರಗಳಾದ ದೇವಾಲಯಗಳನ್ನು ಉಳಿಸಿ ಕಾಪಾಡಿ ನಮ್ಮ ಮುಂದಿನ ತಲೆಮಾರಿಗೆ ಜೋಪಾನ ಮಾಡುವುದು ಇಂದಿನ ಅಗತ್ಯವಾಗಿದೆ ಎಂದು ತಿಳಿಸಿದರು. ಪೂಜೆ ಮಾಡ್ರಿ ಮಂಗಳಾರತಿ. ಅಲ್ಲ ಅಲ್ಲ ಅದೇನೊಬ್ರು ಇದ್ದಾರೆ.
ಹಲೋ ಗದಗ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ವಸತಿ ಸಚಿವ ವಿ ಸೋಮಣ್ಣ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಗಣಿ ಮತ್ತು ಭೂವಿಜ್ಞಾನ ಮತ್ತು ಅರಣ್ಯ ಮತ್ತು ಪರಿಸರ ಖಾತೆ ಸಚಿವ ಸಿಸಿ ಪಾಟೀಲ್ ಪ್ರಗತಿ ಪರಿಶೀಲನಾ ಸಭೆ ನಡೆಸಿದರು. ಈ ಸಂದರ್ಭದಲ್ಲಿ ರೋಣ ಮತಕ್ಷೇತ್ರದ ಶಾಸಕರಾದ ಕಳಕಪ್ಪ ಜಿ ಬಂಡಿ ಅವರು, ಪ್ರತಿ ಮತಕ್ಷೇತ್ರದ ಶಾಸಕರಾದ ರಾಮಣ್ಣ ಲಮಾಣಿ ಸೇರಿದಂತೆ ಅನೇಕ ಜಿಲ್ಲೆಯ ಅಧಿಕಾರಿಗಳು ಉಪಸ್ಥಿತರಿದ್ದರು. ವಿಶೇಷ ಪೂಜೆ ಮೂಲಕ ವರುಣನ ಕೃಪೆಗಾಗಿ ಮೊರೆಯಿಡಲಿದ್ದೇವೆ ಎನ್ನುತ್ತಾರೆ ದೇವಸ್ಥಾನದ ಪೂಜಾರಿಗಳು. ಕಳೆದ 60 ವರ್ಷದಲ್ಲಿ ಇದೇ ಮೊದಲ ಬಾರಿಗೆ ದೀಪಾವಳಿಯ ಬಳಿಕ ಎಲ್ಲಮ್ಮ ದೇವಿಗೆ ಹೀಗೆ 3ನೇ ಬಾರಿ ಜಲ ದಿಗ್ಬಂಧನ ಎದುರಾಗಿದ್ದು, ಸದ್ಯ ವಿಶೇಷ ಪೂಜೆ ಮೂಲಕ ವರುಣನ ಕೃಪೆಗಾಗಿ ಮೊರೆಯಿಡಲಿದ್ದೇವೆ ಎನ್ನುತ್ತಾರೆ ದೇವಸ್ಥಾನದ ಪೂಜಾರಿಗಳು. ಒಟ್ಟಾರೆಯಾಗಿ ಹಿಂಗಾರು ಮಳೆಯ ವೇಳೆ ವರುಣ ಕೃಪೆ ತೋರಿ ಬೆಳೆ ಚೆನ್ನಾಗಿ ಬರುತ್ತೆ ಅಂತ ನಂಬಿದ ರೈತರಿಗೆ ಮತ್ತೆ ಗಾಯದ ಮೇಲೆ ಬರೆ ಎಳೆದಂತಾಗಿದೆ. ಸದ್ಯ ಮಳೆರಾಯ ಅಟ್ಟಹಾಸ ಮೆರೆಯುತ್ತಿದ್ದು, ಇನ್ನೊಂದು ಕಡೆ ರಕ್ಷಣೆಗಾಗಿ ದೇವರ ಮೊರೆ ಹೋಗಬೇಕು ಎಂದುಕೊಂಡು ಸದ್ಭಕ್ತರೆಲ್ಲರೂ ಎಲ್ಲಮ್ಮ ದೇವಿಯ ಜಲ ದಿಗ್ಬಂಧನ ಭಯ ಹುಟ್ಟಿಸುತ್ತಿರುವುದಂತೂ ಸುಳ್ಳಲ್ಲ. ಗ್ರಾಮೀಣ ಹಾಗೂ ನಗರ ಪುನರ್ವಸತಿ ಕಾರ್ಯಕರ್ತರ ವಿವಿಧ ಬೇಡಿಕೆಗಳನ್ನು ಈಡೇರಿಸಲು ಒತ್ತಾಯಿಸಿ ಬೆಳಗಾವಿ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ನಡೆಸಿದ ಅನಿರ್ದಿಷ್ಟಾವಧಿ ಧರಣಿಯು 2ನೇ ದಿನಕ್ಕೆ ಕಾಲಿಟ್ಟಿದೆ. ಬೇಡಿಕೆಗೆ ಸ್ಪಂದಿಸಿದ ಜಿಲ್ಲಾಡಳಿತ ಮತ್ತು ರಾಜ್ಯ ಸರ್ಕಾರದ ವಿರುದ್ಧ ಪ್ರತಿಭಟನಾಕಾರರು ಬೊಬ್ಬೆ ಹೊಡೆದು ಆಕ್ರೋಶ ವ್ಯಕ್ತಪಡಿಸಿದರು. ಗ್ರಾಮೀಣ ಹಾಗೂ ನಗರದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಪುನರ್ವಸತಿ ಕಾರ್ಯಕರ್ತರ ಗೌರವಧನ ಹೆಚ್ಚಿಸಬೇಕು ಮತ್ತು ಕನಿಷ್ಠ ವೇತನ ಜಾರಿಗೊಳಿಸುವುದರೊಂದಿಗೆ ಸೇವಾ ಭದ್ರತೆ ಒದಗಿಸಬೇಕೆಂದು ಆಗ್ರಹಿಸಿ ನಡೆಸಿದ ಅನಿರ್ದಿಷ್ಟಾವಧಿ ಪ್ರತಿಭಟನೆಯು 2ನೇ ದಿನಕ್ಕೆ ಕಾಲಿಟ್ಟಿದೆ. ಬುಧವಾರ ಮಧ್ಯಾಹ್ನದಿಂದ ಪ್ರತಿಭಟನೆಯಲ್ಲಿ ತೊಡಗಿದ ವಿಕಲಚೇತನರು 30 ಗಂಟೆಗಳಾದರೂ ಮುಂದುವರಿಸಿದ್ದಾರೆ. ನಿರಂತರ ಪ್ರತಿಭಟನೆಯಿಂದ ಸುಮಾರು 4 ಜನ ಪ್ರತಿಭಟನಾಕಾರರು ಅಸ್ವಸ್ಥರಾಗಿದ್ದು ಜಿಲ್ಲಾ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗುತ್ತಿದೆ. ಇಷ್ಟೆಲ್ಲ ಆದರೂ ಯಾವುದೇ ಜನಪ್ರತಿನಿಧಿಗಳು ಅಧಿಕಾರಿಗಳು ಸ್ಥಳಕ್ಕೆ ಬರದೇ ಇರುವುದು ಪ್ರತಿಭಟನಾಕಾರರಿಗೆ ಗಾಯದ ಮೇಲೆ ಬರೆಯಳೆದಂತಾಗಿದ್ದು ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಬೊಬ್ಬೆ ಹೊಡೆದು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಸಮಸ್ಯೆಗಳಿಗೆ ಸ್ಪಂದಿಸದೆ ಪ್ರತಿಭಟನೆಗೆ ಕ್ಯಾರೆ ಎನ್ನದ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ನಮ್ಮನ್ನು ಮತದಾನಕ್ಕೆ ಮಾತ್ರ ಸೀಮಿತಗೊಳಿಸಿದ್ದಾರೆಯೇ? 13 ವರ್ಷದಿಂದ ಸೇವೆ ಸಲ್ಲಿಸುತ್ತಿದ್ದ ನಾವು ಕನಿಷ್ಠ ವೇತನ ಮತ್ತು ಸೇವಾ ಭದ್ರತೆ ಒದಗಿಸುವಂತೆ ಕೇಳುವುದು ತಪ್ಪೇನಿದೆ ಎಂದು ಆಕ್ರೋಶ ಹೊರ ಹಾಕಿದ ಪ್ರತಿಭಟನಾಕಾರರು, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವೆ ಶಶಿಕಲಾ ಜೊಲ್ಲೆ ಅವರು ಸ್ಥಳಕ್ಕೆ ಧಾವಿಸದೇ ಇದ್ರೆ ಅರೆ ಬೆತ್ತಲೆ ಹೋರಾಟಕ್ಕೆ ಸಿದ್ಧರಿದ್ದೇವೆ ಎಂದು ಎಚ್ಚರಿಕೆ ನೀಡಿದರು. ಜಿಲ್ಲಾಧಿಕಾರಿಗಳು ಕಳೆದ ರಾತ್ರಿ ನಮ್ಮೊಂದಿಗೆ ಮಾತುಕತೆ ನಡೆಸಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವೆ ಅನಾರೋಗ್ಯದಿಂದ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ ಎಂದು ಹೇಳಿದರು. ಆದರೆ ಬೆಳಗ್ಗೆ ಪತ್ರಿಕೆಗಳಲ್ಲಿ ಸಚಿವರು ಪ್ರವಾಸದಲ್ಲಿರುವುದು ವರದಿಯಾಗಿದೆ. ಇದನ್ನು ನೋಡಿದರೆ ಸರ್ಕಾರ ನಮ್ಮನ್ನ ಕಡೆಗಣಿಸುತ್ತಿರುವುದು ಎದ್ದು ಕಾಣುತ್ತಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಒಟ್ಟಿನಲ್ಲಿ ಸರ್ಕಾರ ನೀಡುವ ಗೌರವಧನ ಜೀವನಾಧಾರಕ್ಕೆ ಸಾಲುತ್ತಿಲ್ಲ. ಗೌರವಧನ ಹೆಚ್ಚಿಸಿ ನಮ್ಮ ಜೀವನವನ್ನ ಸುಂದರಗೊಳಿಸಿ ಎಂದು ಅನಿರ್ದಿಷ್ಟಾವಧಿ ಪ್ರತಿಭಟನೆಯಲ್ಲಿ ತೊಡಗಿದ ಪ್ರತಿಭಟನಾಕಾರರ ಗೋಳು ಕೇಳುವವರು ಯಾರೂ ಇಲ್ಲ ಎನ್ನುವಂತಾಗಿದ್ದು, ಇನ್ನಾದರೂ ಕಣ್ಮುಚ್ಚಿ ಕುಳಿತ ಸರ್ಕಾರ ಮತ್ತು ಜನಪ್ರತಿನಿಧಿಗಳು ಎಚ್ಚೆತ್ತುಕೊಂಡು ಸ್ಪಂದಿಸುತ್ತಾರಾ ಎಂಬ ಪ್ರಶ್ನೆಯೊಂದಿಗೆ ಆಕ್ರೋಶವು ಧರಣಿ ನಿರತರ ಮುಖದಲ್ಲಿ ಮೂಡಿದೆ. ಸುಳ್ಳು ಆಶ್ವಾಸನೆ ಹೇಳಿದ್ರೆ ಏನ್ ಹೇಳಿದ್ರಪ್ಪ ಅಂತಂದ್ರೆ, ಮೇಡಮ್ ಅವರು ಅನಾರೋಗ್ಯದಿಂದ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಅದರ, ಬರಕ್ ಆಗುದಿಲ್ಲ ಅಂತ ಹೇಳಿದ್ರು. ಆದ್ರೆ ಬೆಳಿಗ್ಗೆ ಎದ್ದು ನಾವು ಪತ್ರಿಕೆ ಮುಖಾಂತರ ನಾವು ಪತ್ರಿಕೆಯಲ್ಲಿ ನೋಡಿದೇವೆ, ಪ್ರವಾಸದಲ್ಲಿ ಭಾಗಿಯಾಗಿದ್ದಾರೆ ಅಂತ ಬಂತು ಪತ್ರಿಕೆಗಳು. ಅಂದ್ರೆ ಯಾವ ಒಂದು ಈ ಒಂದು ಒಂದು ವಿಚಾರವನ್ನು ಇಟ್ಟುಕೊಂಡು ನಮ್ಮನ್ನ ಈ ಮಟ್ಟಕ್ಕೆ ನಮ್ಮಲ್ಲಿ ಕೀವು ಇಲ್ಲಿ ಹೂವು ಇರುವಂತ ಕೆಲಸ ಇವತ್ತು ಅಧಿಕಾರಿಗಳು ಮಾಡ್ತಾ ಇದ್ದಾರ? ಯಾವ ಒಂದು ಇದಕ್ಕೆ ಪುರುಷಾರ್ಥಕ್ಕಾಗಿ ಇವತ್ತು ನಮ್ಮನ್ನ ಈ ಗೋಳ ನೋಡ್ತಾ ಇದ್ದೀರಿ? ನಿನ್ನೆಯಿಂದ ಅಹೋರಾತ್ರಿ ಮಹಿಳೆಯರು ಇಲ್ಲಿ ಒಂದು ಲೈಟಿನ ವ್ಯವಸ್ಥೆ ಇಲ್ಲ, ಇಂಥ ಅವ್ಯವಸ್ಥೆಯಲ್ಲಿ ನಾವು ಸಾಕಷ್ಟು ನಮ್ಮ ಸಹೋದರಿಯರು ಅಡ್ಮಿಟ್ ಆದಂತವರು ಅಕ್ರಮ ನಿವೇಶನದ ಮನೆಗಳಿಗೂ ಮಾನ್ಯತೆ ಕೊಟ್ಟಿರುವ ಆರೋಪದ ಮೇಲೆ ಬೆಳಗಾವಿಯ ತಾಲೂಕಿನ 15 ಪಿಡಿಒಗಳನ್ನು ಅಮಾನತು ಮಾಡಿ ಜಿಲ್ಲಾ ಪಂಚಾಯತಿಯ ಸಿಇಒ ಕೆವಿ ರಾಜೇಂದ್ರ ಆದೇಶ ಹೊರಡಿಸಿದ್ದಾರೆ. ಬಾಂಡ್ ಮೂಲಕ ಪಡೆದ ಅನಧಿಕೃತ ನಿವೇಶಗಳು ಎನ್ಎಎ ಜಮೀನು ಎಂದು ವರ್ಗ ಆಗದೇ ಇದ್ದರೂ ಅವುಗಳಿಗೆ ಮನೆ ಸಂಖ್ಯೆ ಕೊಟ್ಟು ನೋಂದಣಿ ಮಾಡಿದ ಬಗ್ಗೆ ದೂರುಗಳು ಸಲ್ಲಿಕೆಯಾಗಿದ್ದವು. ಆ ಹಿನ್ನೆಲೆಯಲ್ಲಿ ನಡೆದ ತನಿಖೆಯಲ್ಲಿ ಆರೋಪಗಳು ಸಾಬೀತವಾಗಿದ್ದು ಮೊದಲ ಹಂತದಲ್ಲಿ 15 ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳನ್ನು ಅಮಾನತು ಮಾಡಲಾಗಿದೆ. ಬೆನಕನಹಳ್ಳಿ, ಮಚ್ಚೆ, ಪಿರ್ನವಾಡಿ, ಮಂಡೋಳಿ, ಹಲಗಾ, ಬಿಕೆ ಕಂಗ್ರಾಳಿ, ಕೆಎಚ್ ಕಂಗ್ರಾಳಿ, ಕಾಕತಿ, ಬಿಕೆ ಕಂಗ್ರಾಳಿ, ಹಿಂಡಲ್ಗಾ ಗ್ರಾಮ ಪಂಚಾಯತ್ನಲ್ಲಿ ಅಕ್ರಮ ಪತ್ತೆಯಾಗಿವೆ. ಹಾಗಾಗಿ ಗ್ರಾಮ ಪಂಚಾಯತ್ಗಳಲ್ಲಿ ಅಕ್ರಮ ನಡೆದ ಸಂದರ್ಭದಲ್ಲಿ ಅಧಿಕಾರದಲ್ಲಿದ್ದ ಪಿಡಿಒಗಳನ್ನು ಅಮಾನತುಗೆ ಶಿಕ್ಷೆಗೆ ಗುರುಪಡಿಸಲಾಗಿದೆ ಎಂದು ತಿಳಿಸಿದರು. ಬಂದಿದ್ದರಿಂದ ಅವರಿಗೆ ಒಂದು ಅವಕಾಶವನ್ನು ಕೊಟ್ಟು ರಕ್ಷಣಾತ್ಮಕ ಹೇಳಿಕೆಯನ್ನು ಕೊಡೋದಕ್ಕೆ, ಅದರೊಳಗಡೆ ಪ್ರೈಮಾ ಫೇಸಿ ಅವರು ತಪ್ಪು ಮಾಡಿರೋದನ್ನು ಕಂಡು ಬಂದಿರೋದ್ರಿಂದ
ಕೆಲವು ಗ್ರಾಮ ಪಂಚಾಯತಿಗಳ ಮೇಲೆ ನಾವು ಇವತ್ತು ಪಿಡಿಒಗಳ ಮೇಲೆ ನಾವು ಅಮಾನತಿನ ಆದೇಶವನ್ನು ಮಾಡಿದ್ದೀವಿ. ಡಿಪಾರ್ಟ್ಮೆಂಟಲ್ ಎನ್ಕ್ವೈರಿಯನ್ನು ಸಬ್ಸಿಕ್ವೆಂಟಾಗಿ ನಾವು ಚಾರ್ಜ್ ಶೀಟನ್ನು ಇಶ್ಯೂ ಮಾಡಿ ಮಾಡ್ತಾಯಿದ್ದೀವಿ. ಆ ಡಿಪಾರ್ಟ್ಮೆಂಟಲ್ ಎನ್ಕ್ವೈರಿ ಒಳಗಡೆ ತಪ್ಪಿತಸ್ಥರಾದರೆ ಸರ್ಕಾರಕ್ಕೆ ವರದಿಯನ್ನು ಕಳಿಸ್ಕೊಡೋದ್ರ ಜೊತೆಗೆ ಕ್ರಿಮಿನಲ್ ಮೊಕದ್ದಮೆಯನ್ನು ಕೂಡ ಹೂಡೋದ್ರ ಬಗ್ಗೆ ನಾವು ಇದನ್ನು ಮಾಡ್ತಾಯಿದ್ದೀವಿ. ಅದ್ರ ಜೊತೆಗೆ ಅದಕ್ಕೆ ಸಹಕಾರ ನೀಡಿರುವಂಥ ಯಾವುದಾದ್ರೂ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿರ್ಬೋದು, ಗ್ರಾಮ ಪಂಚಾಯತಿ ಬಾಡಿಗಳ ಮೇಲೂ ಕೂಡ ಶಿಸ್ತು ಕ್ರಮ ಜರುಗಿಸೋದಕ್ಕೆ ನಾವು ಸರ್ಕಾರಕ್ಕೆ ಶಿಫಾರಸು ಮಾಡೋದ್ರ ಬಗ್ಗೆ ಯೋಚನೆ ಮಾಡ್ತೇವೆ. ಮಹಾತ್ಮ ಗಾಂಧೀಜಿಯವರ 150ನೇ ಜಯಂತಿಯ ನಿಮಿತ್ತ ಚಿಕ್ಕೋಡಿಯ ಸಂಸದ ಅಣ್ಣಾ ಸಾಹೇಬ್ ಜೊಲ್ಲೆ 150 ಕಿಲೋಮೀಟರ್ ಪಾದಯಾತ್ರೆ ನಡೆಸಿದರು. ಸಂಸದ ಅಣ್ಣಾ ಸಾಹೇಬ್ ಜೊಲ್ಲೆ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯ 150 ಕಿಲೋಮೀಟರ್ ಪಾದಯಾತ್ರೆ ಮಾಡುವುದರ ಮೂಲಕ ಜನರಲ್ಲಿ ಸ್ವಚ್ಛ ಭಾರತ, ಜಲಶಕ್ತಿ ಸಂರಕ್ಷಣೆ ಮತ್ತು ವ್ಯಸನ ಮುಕ್ತ ಭಾರತದ ಕುರಿತು ಜನಜಾಗೃತಿ ಮೂಡಿಸಿದರು. ಆರ್ಬಿಟ್ರಿ ಮುಂಬೈ ಶಾಲೆಗೆ ಹೋಗುವ ಮಕ್ಕಳಿಗಾಗಿ ಶಾಲಾ ವಾಹನಗಳಿಗೆ ಜಿಪಿಎಸ್ ಲೈವ್ ಟ್ರ್ಯಾಕಿಂಗ್ ವಿತ್ ಬಲ್ ಅಲರ್ಟ್ ಸಾಫ್ಟ್ವೇರ್ ಇನ್ನು ಮುಂದೆ ಮಕ್ಕಳು ಶಾಲಾ ವಾಹನಕ್ಕಾಗಿ ಕಾಯ್ದುಕೊಂಡು ರಸ್ತೆ ಮೇಲೆ ನಿಲ್ಲುವ ಅವಶ್ಯಕತೆ ಇರುವುದಿಲ್ಲ ಎಂದು ತಿಳಿಸಿದ್ದಾರೆ. ಮನೆಗೆ ಹಾಗೂ ಶಾಲಾ ವಾಹನಕ್ಕೆ 1 ಕಿಲೋಮೀಟರ್ ಇದ್ದಾಗ ಪಾಲಕರ ಮೊಬೈಲ್ ಆಟೋಮೆಟಿಕ್ ಆಗಿ ರಿಂಗ್ ಆಗುತ್ತದೆ ಹಾಗೂ ಲೈವ್ ಟ್ರ್ಯಾಕಿಂಗ್ ಕೊಡುತ್ತದೆ. ಜೊತೆಗೆ ಶಾಲಾ ಆವರಣದಲ್ಲಿ ಎಲ್ಲ ಆಗು ಹೋಗುಗಳನ್ನು ನಮ್ಮ ಸಾಫ್ಟ್ವೇರ್ ಮೂಲಕ ಪಾಲಕರು ಕಾಣಬಹುದು ಮತ್ತು ಜಿಪಿಎಸ್ನಿಂದ ಆಗುವ ಇನ್ನು ಹಲವಾರು ಪ್ರಯೋಜನಗಳು ಇರುತ್ತವೆ. ಮತ್ತು ತಮ್ಮ ಮಗನಿಗೆ ಆರಾಮ ಇಲ್ಲದ ಕಾರಣ ಶಾಲೆಗೆ ರಜೆ ಹಾಕಿದ್ದಾರೆ. ತಮ್ಮ ಮೊಬೈಲ್ ಟ್ರ್ಯಾಕರ್ನಿಂದ ಶಾಲೆಯಲ್ಲಿ ಆಗುವ ವಿಷಯಗಳ ಬಗ್ಗೆ ತಿಳಿದುಕೊಳ್ಳಬಹುದು ಮತ್ತು ಇನ್ನು ಅನೇಕ ಸೌಲಭ್ಯಗಳು ನಮ್ಮ ಪ್ರಕರಣದಲ್ಲಿ ಸಿಗುತ್ತವೆ ಎಂದು ಹೇಳಿದರು. ಸ್ಪೀಡ್ ಹೋಗ್ತಾ ಇದ್ದ ನೀವು ಡ್ರೈವರ್ ಅಂತೇಳಿ ಆ ಡ್ರೈವರ್ ಮೇಲೆ ನೀವು ಕಾರ್ಯವಾಹಿಯನ್ನು ತಗೋಬಹುದು. ಅದಾದ ಮೇಲೆ ಸ್ಕೂಲ್ ಏನು ಎಂಟ್ರಿ ಆಗ್ತಾನೆ ಹುಡುಗ, ಅವಾಗ ಮತ್ತೊಂದು ನೋಟಿಫಿಕೇಶನ್ ಬರ್ತದೆ ಸ್ಕೂಲ್ ಎಂಟ್ರಿ ಆಗಿದ್ದಾನೆ ನಿಮ್ಮ ಹುಡುಗ ಸೇಫ್ ಆಗಿ ಅಂತೇಳಿ, ಈ ತರ ಒಂದು ಇರ್ತದೆ. ಇದಾದ ಮೇಲೆ ಮತ್ತೆ ಸ್ಕೂಲ್ ಬಿಡುವಾಗ ಮತ್ತೆ ಸೇಮ್ ಪ್ರೊಸೆಸ್, ಸ್ಕೂಲ್ ಬಸ್ ಬಿಡೋ ಹೊತ್ತಿನಾಗ ಮತ್ತೆ ಹುಡುಗ ಸ್ಕೂಲ್ ಬಿಟ್ಟಿದ್ದಾನೆ, ಡ್ರೈವರ್ನ ಹೆಸರು ಇದು ಇರ್ತದೆ, ಡ್ರೈವರ್ ಮೊಬೈಲ್ ನಂಬರ್ ಇದು ಇರ್ತದೆ, ಆಮೇಲೆ ವೆಹಿಕಲ್ ನಂಬರ್ ಇದು ಇರ್ತದೆ ಅಂತೇಳಿ ಆಗಿ ಬರ್ತದೆ. ಅದಾದ್ಮೇಲೆ ಮತ್ತೆ ನಿಮ್ಮ ಮನೆಗೆ ಮತ್ತು ಬಸ್ಸಿಗೆ 1 ಕಿಲೋಮೀಟರ್ ವ್ಯತ್ಯಾಸ ಇದ್ದಾಗ ಮತ್ತೆ ಅದು ರಿಂಗ್ ಆಗ್ತದೆ ಆಟೋಮೆಟಿಕ್ ಆಗಿ ನಿಮ್ಮ ಮೊಬೈಲನ್ನು, ಮೊಬೈಲ್ ರಿಂಗ್ ಆಗಿ ನೀವು ಹೊರಗಡೆ ಬರುವವರೆಗೂ ಅಂದರೆ ಮಗು ನಿಮ್ಮ ಮನೆ ಹತ್ರ ಬಂದಿರ್ತದೆ, ನೀವು ಆರಾಮಾಗಿ ಆ ಮಗುವನ್ನು ಪಿಕ್ ಮಾಡ್ಬೋದು. ಇದರಿಂದ ಯಾವುದೇ ಒಂದು ಸ್ಕೂಲ್ ಬಸ್ ಏನು ಡ್ರೈವರ್ ಇರ್ತಾನೆ ಅವ್ನು ಓವರ್ಸ್ಪೀಡ್ ಹೋಗೋದಿಲ್ಲ. ಯಾಕಂದ್ರೆ ಭಾರತೀಯ ಸೇನೆಗೆ ಆಯ್ಕೆಯಾದ ಕುಮಾರಿ ಭೀಮಕ್ಕ ಚೌಹಾಣ್ ಇವರಿಗೆ ಸನ್ಮಾನ ಸಮಾರಂಭ ನಡೆಯಿತು. ಗ್ರಾಮ ಪಂಚಾಯತ್ ರಾಮಾಪುರ ಇವರ ಸಂಯುಕ್ತ ಅಷ್ಟದಲ್ಲಿ ಭಾರತೀಯ ಸೇನೆಗೆ ಆಯ್ಕೆಯಾದ ಭೀಮಕ್ಕ ಚೌಹಾಣ್ ಇವರಿಗೆ ಸನ್ಮಾನ ಸಮಾರಂಭವನ್ನು ಹಮ್ಮಿಕೊಂಡಿದ್ದರು. ರಾಮಾಪುರ ಗ್ರಾಮದ ಬಸವೇಶ್ವರ ದೇವಾಲಯದಲ್ಲಿ ಆಯೋಜಿಸಲಾಗಿತ್ತು. ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಪರ್ವೇಜ್ ಹವಾಲ್ದಾರ್ ಮತ್ತು ಗಂಗಾಧರ್ ಪೂಜಾರಿ ಭೀಮಕ್ಕಳಿಗೆ ತರಬೇತಿ ನೀಡಿದರು. 40 ವರ್ಷಗಳ ಮಂಡ್ಯ ಕೆಆರ್ಪಟ್ಟಿಯ ಸಂತೆ ಬಾಚನಳ್ಳಿ ಜನಗಳ ಕನಸು ನನಸಾಗಿದೆ. ಹೇಮಾವತಿ ನದಿಯಿಂದ ಏತ್ ನೀರಾವರಿ ಯೋಜನೆ ಸಾಕಾರಗೊಂಡಿದೆ. ಈ ಮೂಲಕ ಕೆರೆಗಳನ್ನು ತುಂಬಿಸುವ 212 ಕೋಟಿ ವೆಚ್ಚದ ಕಾಮಗಾರಿಗೆ ಅನರ್ಹ ಶಾಸಕ ಡಾಕ್ಟರ್ ನಾರಾಯಣಗೌಡ ಚಾಲನೆ ನೀಡಿದರು. ಮುಖ್ಯಮಂತ್ರಿ ಯಡಿಯೂರಪ್ಪ ಗುಣಗಾನ ಮಾಡಿದ ಅನರ್ಹ ಶಾಸಕ, ಮುಗಿಲು ಮುಟ್ಟಿದ ಸಂಭ್ರಮ. ಬರಪೀಡಿತ ಮಂಡ್ಯ ಸಂತೆ ಬಾಚನಳ್ಳಿ ಕೆರೆಕಟ್ಟೆಗಳಿಗೆ ಗೋಡೆ ಹೊಸಳ್ಳಿ ಬಳಿಯ ಹೇಮಾವತಿ ನದಿಯಿಂದ ಏತ್ ನೀರಾವರಿ ಯೋಜನೆಯ ಮೂಲಕ ನೀರು ತುಂಬಿಸಿದರು. 40 ವರ್ಷಗಳ ಹೋರಾಟದ ಯೋಜನೆಗೆ ಅನರ್ಹ ಶಾಸಕ ನಾರಾಯಣಗೌಡ ದಂಪತಿಗಳು ಭೂಮಿ ಪೂಜೆ ಮಾಡಿ ನೆರವೇರಿಸಿದರು. ಯಾಕೆಂದ್ರೆ ಯೋಗಿ ಅವರೆಲ್ಲ ಸಮಾಜಿಗಳು, ಸಮಾಜಿಗಳು ಹೊಟ್ಟೆ ಬಟ್ಟೆಗಾಗಿ ಬಾಯ್ ದೇಶ ಅಂತ ಮಹಾರಾಷ್ಟ್ರ ನಗರ, ಮುಂಬೈ ಮತ್ತೆ ಬೆಂಗಳೂರು ಊಟಿ. ಆದ್ರೆ ಎಮ್ಮೆಯಿಂದ ಹೇಳಿಕ್ ಬಯಸ್ತಾ ಇದ್ದೀನಿ, ಅತಿ ಹೆಚ್ಚಿನ ಫಿಕ್ಸ್ ಡಿಪಾಸಿಟ್ ಇದೆ ಅಂತ ಹೇಳಿದ್ರೆ ಈ ಹೋಗ್ಲಿದು. ಅದಕ್ಕಾಗಿ ನಾನು ಖುಷಿ ಹೆಮ್ಮೆಯನ್ನ ಪಡ್ತಾ ಇದ್ದೀನಿ. ಯಾಕೆಂದ್ರೆ ಹಿಂದೆ ನಮ್ಮ ತಾತಿ ಹೇಳ್ತಿದ್ರು ಯಾವಾಗ್ಲೂ ಹಳೆ ರಾಗಿ ಹುಳಿ ಮಜ್ಜಿಗೆಯನ್ನ ಇಟ್ಕೋತಾರೆ ಸಾವುಕಾರರ ಮನೆಗಳಲ್ಲಿ. ಹಂಗೆ ನಾವು ತುಂಬಾ ಯಾಕೆಂತ ಹೇಳಿದ್ರೆ ಈ ವರ್ಷ ಬೆಳೆ ಬೆಳೆದ್ರೆ ಇನ್ನೂ ಒಂದು ವರ್ಷಕ್ಕೆ ಇಟ್ಕೋಬೇಕು ಅಂತ ಕಷ್ಟ ನೋಡಿ, ಬರೋ ವರ್ಷಕ್ಕೆ ಬೆಳೆ ಆಗುತ್ತೋ ಇವ ಅಂತೇಳಿ ಆ ಬುದ್ಧಿ ಉಪಯೋಗಿಸ್ಕೊಂಡು ನಮ್ಮ ಹೋಬಳಿಯವರು ಯಾಕೆಂತ ಹೇಳಿದ್ರೆ ಯಾಕೆ ನನ್ನ ಈ ಹೋಬಳಿಯವರೇ ನಮ್ದೊಂದು
ಮಂಡ್ಯ ಅಕ್ಕಿ ಹೆಬ್ಬಾಳು ಹೋಬಳಿಯ ಬಸವನಹಳ್ಳಿ ಗ್ರಾಮದ ಬಳಿ ಹೇಮಾವತಿ ನಾಲೆಯೊಳಗೆ ಅಡ್ಡಲಾಗಿ ಗಿಡಗಂಟಿಗಳು ಬೆಳೆದಿದ್ದು ಇದರಿಂದ ಸಾರ್ವಜನಿಕರಿಗೆ ತೊಂದರೆಯಾಗಿದೆ. ಪ್ರತಿ ಬಾರಿ ಮಳೆ ಸುರಿದ ವೇಳೆ ಇದೇ ರೀತಿ ನೀರು ಗ್ರಾಮಕ್ಕೆ ನುಗ್ಗಿ ಅನಾಹುತ ಸಂಭವಿಸುತ್ತದೆ. ಮನೆಗಳ ಸುತ್ತಲೂ ನೀರು ನಿಂತಿದ್ದು ಮನೆಗಳು ಗೋಡೆಗಳು ತೊಯ್ದು ಕುಸಿಯುವ ಭೀತಿ ಎದುರಾಗಿದೆ. ಗ್ರಾಮದಲ್ಲಿ ಚರಂಡಿ ವ್ಯವಸ್ಥೆಯೂ ಸಹ ಇಲ್ಲದ ಕಾರಣ ಕಾಲುವೆ ನೀರು ಗ್ರಾಮ ಪಂಚಾಯತಿಯ ಬೀದಿಯಲ್ಲಿ ಹರಿಯುತ್ತಿದೆ. ಹಾಗಾಗಿ ಕೂಡಲೇ ಹೇಮಾವತಿ ನೀರಾವರಿ ಇಲಾಖೆ ಅಧಿಕಾರಿಗಳು ಕಾಲುವಿನ ದುರಸ್ತಿಪಡಿಸಿ ನೀರು ಕಾಲುವೆಯಲ್ಲಿ ಮುಂದಕ್ಕೆ ಹೋಗುವಂತೆ ಗ್ರಾಮಕ್ಕೆ ನುಗ್ಗದಂತೆ ಕ್ರಮ ಕೈಗೊಳ್ಳಬೇಕು. ಇಲ್ಲದಂತೆ ಮನೆಗಳು ಗೋಡೆ ಕುಸಿದು ಬಿದ್ದು ಹೋದರೆ ಅದಕ್ಕೆ ಹೇಮಾವತಿ ನೀರಾವರಿ ಅಧಿಕಾರಿಗಳೇ ಸಂಪೂರ್ಣ ಜವಾಬ್ದಾರರಾಗುತ್ತಾರೆ ಎಂದು ಗ್ರಾಮಸ್ಥರು ಎಚ್ಚರಿಕೆ ನೀಡಿದ್ದಾರೆ. ಜೀವ ಕೊಟ್ಟು ಜೀವನ ರೂಪಿಸಿದವನು ಅಪ್ಪ. ಜಾನಪದ ಅಕಾಡೆಮಿ ಅಧ್ಯಕ್ಷ ಮಂಜಮ್ಮ ಜೋಗತಿ ಅಭಿಪ್ರಾಯಪಟ್ಟಿದ್ದಾರೆ. ಅಪ್ಪನ ವಿರೋಧದ ನಡೆಯೂ ತಮ್ಮಿಷ್ಟದ ಬದುಕನ್ನೇ ಆಯ್ಕೆ ಮಾಡಿಕೊಂಡ ಮಕ್ಕಳನ್ನ ಎಂದಿಗೂ ದ್ವೇಷದಿಂದ ನೋಡಿದವನು ಅಪ್ಪ. ಜೀವನ ಹಿಮ್ಮುಖವಾಗಿ ನಡೆಯುವುದಲ್ಲದೆ ಎಂದು ತನಗೆ ತಾನೇ ಸಾಂತ್ವನ ಹೇಳಿಕೊಂಡವರು. ತನ್ನಿಷ್ಟ ಮೀರಿ ಬದುಕು ಕಟ್ಟಿಕೊಂಡ ಮಕ್ಕಳು ತನ್ನನ್ನ ಒಂಟಿಯಾಗಿ ತೊರೆದು ಹೋದಾಗಲೂ ಅದೇ ನಿರ್ಲಿಪ್ತ ಮುಖಭಾವದಲ್ಲಿ ಉಳಿದವನು ಅಪ್ಪ. ಅದೇ ಮಕ್ಕಳು ಕಷ್ಟದಲ್ಲಿದ್ದಾರೆ ಎಂದಾಗ ಸವೆದ ಚಪ್ಪಲೆಲ್ಲೇ ಓಡೋಡಿ ಬರುವ ಹುಚ್ಚು ಆ ಸಮಯ ಈ ಅಪ್ಪ ಎಂದು ಕರ್ನಾಟಕ ಜಾನಪದ ಅಕಾಡೆಮಿ ಅಧ್ಯಕ್ಷೆ ಮಂಜಮ್ಮ ಜೋಗತಿ ಅವರು ಹೇಳಿದರು. ಟ್ರಸ್ಟ್ನ ಅಧ್ಯಕ್ಷ ಮಹಾದೇವ್ ಬಿರಾದರ್ ಅಕಾಡೆಮಿ ಅಧ್ಯಕ್ಷನ ಸನ್ಮಾನಿಸಿ ಗೌರವಿಸಿದರು. ಮುಂಬೈ ಕರ್ನಾಟಕವನ್ನ ಕಿತ್ತೂರು ಚೆನ್ನಮ್ಮ ಕರ್ನಾಟಕ ಎಂದು ಘೋಷಣೆ ಮಾಡಬೇಕು ಮತ್ತು ಬೆಳಗಾವಿಗೆ ಐಟಿಬಿಟಿ ಕಂಪನಿಗಳು ಸ್ಥಾಪಿಸಲು ರಾಜ್ಯ ಸರ್ಕಾರ ಮುತುವರ್ಜಿ ವಹಿಸಬೇಕೆಂದು ಆಗ್ರಹಿಸಿ ಕರ್ನಾಟಕ ರಕ್ಷಣಾ ವೇದಿಕೆಯ ಪ್ರವೀಣ್ ಶೆಟ್ಟಿ ಬಣದ ವತಿಯಿಂದ ಪ್ರತಿಭಟನೆ ನಡೆಸಿದರು. ಜಿಲ್ಲಾಧಿಕಾರಿಗಳ ಕಚೇರಿ ಆವರಣದಲ್ಲಿ ಪ್ರತಿಭಟನೆ ನಡೆಸಿದವರು. ಪ್ರತಿ ವರ್ಷ ಸಾವಿರಾರು ಜನ ವಿದ್ಯಾರ್ಥಿಗಳು ಉದ್ಯೋಗವನ್ನ ಅರಸಿ ಬೆಂಗಳೂರು ಮುಂಬೈನಂತಹ ನಗರಗಳಿಗೆ ಹೋಗುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಆದ್ದರಿಂದ ಬೆಳಗಾವಿಯಲ್ಲಿ ಐಟಿಬಿಟಿ ಕಂಪನಿಗಳನ್ನು ಸ್ಥಾಪಿಸುವುದರಿಂದ ಉದ್ಯೋಗದ ಹೆಚ್ಚಳದೊಂದಿಗೆ ಇಲ್ಲಿಯ ಉದ್ಯೋಗ ಆಕಾಂಕ್ಷಿಗಳು ಬೇರೆ ಕಡೆಗೆ ಹೋಗುವುದು ತಪ್ಪುತ್ತದೆ ಎಂದು ಆಗ್ರಹಿಸಿದರು. ಈ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷ ಮಹಾಂತೇಶ್, ಉಪಾಧ್ಯಕ್ಷ ಗಿರೀಶ್, ಬೈಲಹೊಂಗಲ ತಾಲೂಕು ಅಧ್ಯಕ್ಷ ಶಿವಾನಂದ್, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಕಣ್ಣಪ್ಪ, ಜಿಲ್ಲಾ ಖಜಾಂಚಿ ಅಂಬಿ, ಬೆಳಗಾವಿ ಮಹಾನಗರ ಯುವ ಅಧ್ಯಕ್ಷರು ಶಶಿಕಾಂತ್ ಸೇರಿದಂತೆ ಅನೇಕರು ಇದ್ದರು. ಈಗಾಗಲೇ ಹಲವಾರು ಬಾರಿ ಬೆಳಗಾವಿಗೆ ITBT ಕಂಪನಿ ಬೇಕಂತ ನಾವು ಹಲವಾರು ಬಾರಿ ಹೋರಾಟ ಮಾಡಿದ್ವಿ. ಆದರೆ ಇನ್ನೂವರೆಗೆ ಪ್ರಯೋಜನವಾಗಿಲ್ಲ. ಇನ್ನಾದರೆ ಕೊನೆ ಎಚ್ಚರಿಕೆಯನ್ನು ನಾವು ಕೊಡ್ತಾ ಇದ್ದೀವಿ. ಬೆಳಗಾವಿಗೆ ITBTಗಳನ್ನು ಕಂಪ್ನಿಗಳನ್ನು ಸ್ಥಾಪಿಸುವುದರ ಮೂಲಕ ಇಲ್ಲಿ ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ಒಂದು ಒಳ್ಳೆಯ ಮಾರ್ಗವನ್ನು ಕೊಟ್ಟಂಥ ಸರ್ಕಾರ ಕೀರ್ತಿ ಸಲ್ಲುತ್ತೆ. ಈ ನಿಟ್ಟಿನಲ್ಲಿ ಮುಂದಿನ ದಿನಮಾನಗಳಲ್ಲಿ ಬೆಳಗಾವಿ ವಿದ್ಯಾರ್ಥಿಗಳು ಬೆಂಗಳೂರಿಗೆ ಹೋಗಿ ವಿದೇಶಕ್ಕೆ ಹೋಗ್ತಾರೆ. ವಿದೇಶಕ್ಕೆ ಹೋದ್ಮೇಲೆ ತಮ್ಮ ಮನೆಯಲ್ಲಿ ತಾಯಿ ತಂದೆ ಸತ್ರು ಬರುವಂಥ ಸಂದರ್ಭ ಇರಲ್ಲ. ಈ ನಿಟ್ಟಿನಲ್ಲಿ ಬೆಳಗಾವಿಯಲ್ಲಿ ITBT ಕಂಪ್ನಿ ಸ್ಥಾಪನೆಯಾಗಬೇಕು. ಹಾಗೆ ಈಗಾಗಲೇ ಯಡಿಯೂರಪ್ಪನವರು ಘೋಷಣೆ ಮಾಡಿದರು, ಹೈದರಾಬಾದ್ ಕರ್ನಾಟಕ ಇರುವುದನ್ನ ಕಲ್ಯಾಣ ಕರ್ನಾಟಕ ಅಂತ ಮಾಡಿ. ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಎರ್ನಾಳ್ ಗ್ರಾಮಕ್ಕೆ ನುಗ್ಗಿದ ಮೊಸಳೆ. ಮಧ್ಯಾಹ್ನ ಸಮಯದಲ್ಲಿ ಹಿಡಿಕಲ್ ಜಲಾಶಯದ ಹಿನ್ನೀರಿನಿಂದ ಮೊಸಳೆಯೊಂದು ಎರ್ನಾಳ್ ಗ್ರಾಮಕ್ಕೆ ನುಗ್ಗಿ ಗ್ರಾಮಸ್ಥರಲ್ಲಿ ಭಯದ ವಾತಾವರಣ ಸೃಷ್ಟಿ ಮಾಡಿತ್ತು. ಗ್ರಾಮಸ್ಥರು ಎಚ್ಚೆತ್ತುಕೊಂಡು ಅರಣ್ಯ ಇಲಾಖೆ ಸಿಬ್ಬಂದಿಗೆ ಸೂಚನೆ ನೀಡಿದರು. ಸಾಯಂಕಾಲ 5 ಗಂಟೆಗೆ ಅರಣ್ಯ ಇಲಾಖೆ ಸಿಬ್ಬಂದಿಗಳು ಆಗಮಿಸಿ ಗ್ರಾಮಸ್ಥರ ಸಹಯೋಗದೊಂದಿಗೆ ಮೊಸಳೆಯನ್ನು ಹಿಡಿದು ಬೆಳಗಾವಿಯ ರಾಣಿ ಚೆನ್ನಮ್ಮ ಪ್ರಾಣಿ ಸಂಗ್ರಹಾಲಯಕ್ಕೆ ರವಾನಿಸಿದರು. ಎರ್ನಾಳ್ ಗ್ರಾಮದ ಶ್ರೀ ಕಾಳಿಕಾದೇವಿ ಮಠದ ಕಿರಿಯ ಸ್ವಾಮೀಜಿಗಳು ಆದ ಗೋಪಾಲ್ ಮಠದ, ಹರಿಕೃಷ್ಣ ಮಠದ, ಆದಿಕೇಶವ ಮಠದ, ಸಂಹಂಜಿ ಕಾಂಬಳೆ, ಹರೀಶ್ ಕಾಂಬಳೆ, ಸಂತೋಷ್ ತಳವಾರ್, ಗುರಪ್ಪ ತಳವಾರ್, ಸಂತೋಷ್ ಗಸ್ತಿ ಮತ್ತು ಎರ್ನಾಳ್ ಗ್ರಾಮದ ಗ್ರಾಮಸ್ಥರು ಅರಣ್ಯ ಇಲಾಖೆ ಸಿಬ್ಬಂದಿ ಜೊತೆ ಸೇರಿ ಮೊಸಳೆಯನ್ನ ಹಿಡಿದರು. ಇಂಡಿ ತಾಲೂಕಿನ ಲಾಳಸಂಗಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಕಳಪೆ ಮಟ್ಟದ ಚೆಕ್ ಡ್ಯಾಂ ನಿರ್ಮಾಣವಾಗಿದೆ. ಇಂಡಿ ತಾಲೂಕಿನ ಲಾಳಸಂಗಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಏಪ್ರಿಲ್ ಮೇ ತಿಂಗಳಲ್ಲಿ ಹಳ್ಳಕ್ಕೆ ಚೆಕ್ ಡ್ಯಾಂ ನಿರ್ಮಿಸಲಾಗಿತ್ತು. ಅದರಲ್ಲಿ 2 ಚೆಕ್ ಡ್ಯಾಂಗಳ ಮಾತ್ರ ರೈತರಿಗೆ ಅನುಕೂಲವಾಗುವ ಸ್ಥಿತಿಯಲ್ಲಿ ಇದ್ದವು. ಆದರೆ ಈಗ ಮಳೆ ನೀರಿನ ರಭಸಕ್ಕೆ ಕಳಪೆ ಮಟ್ಟದಿಂದ ಕೂಡಿದ ಚೆಕ್ ಡ್ಯಾಂ ಒಡೆದು ರೈತರ ಜಮೀನಿನಲ್ಲಿ ನೀರು ನುಗ್ಗಿ ಕಬ್ಬು ಮತ್ತು ಜಮೀನುಗಳು ಹಾಳಾಗಿವೆ. ಅಲ್ಲದೆ ಚೆಕ್ ಡ್ಯಾಂನ ಕೊನೆಯ ಭಾಗದವರಿಗೆ ನೀರು ಸರಿಯಾಗಿ ಹರಿಯದೆ ನೀರು ಸಂಪೂರ್ಣ ಪೋಲಾಗುತ್ತಿದೆ. ಈ ಡ್ಯಾಂಗಳು ಕಟ್ಟಿದರೂ ರೈತರಿಗೆ ಉಪಯೋಗವಾಗುವ ಸ್ಥಿತಿಯಲ್ಲಿ ಇಲ್ಲ. ಈಗಲಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಕಳಪೆ ಮಟ್ಟದಿಂದ ಕೂಡಿದ ಚೆಕ್ ಡ್ಯಾಂಗಳ ಮರು ಕಾಮಗಾರಿ ಮಾಡಿ ರೈತರಿಗೆ ಅನುಕೂಲವಾಗುವಂತೆ ಮಾಡಬೇಕೆಂದು ರೈತರ ಆರೋಪವಾಗಿದೆ. ಹಾಂ ರೀ.
ಪತ್ರಕರ್ತರು ಎಂದು ಹೇಳಿಕೊಂಡು ಹಣ ಲೂಟಿಗಿಳಿದ ನಕಲಿ ಪತ್ರಕರ್ತರು ಇಂತಹದೊಂದು ದೃಶ್ಯ ಕಂಡು ಬಂದಿದ್ದು ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನಲ್ಲಿ. ಹೌದು, ಇವರ ನಿತ್ಯದ ವೃತ್ತಿ ಸರ್ಕಾರಿ ಅಧಿಕಾರಿಗಳ ಹತ್ತಿರ ಹೋಗಿ ಸುಮ್ಮನೆ ಪೀಡಿಸಿ ಅಧಿಕಾರಿಗಳ ಸಮಯ ಹಾಳು ಮಾಡಿ ಧಮಕಿ ಹಾಕಿ ಹಣ ಬೇಡಿಕೆ ಇಡುತ್ತಿದ್ದರು. ಪತ್ರಕರ್ತರು ಐಡಿ ಕಾರ್ಡ್ಗಳನ್ನು ತಾವೇ ಖುದ್ದಾಗಿ ತಯಾರಿಸಿ ನಾವು ಸಹ ವರದಿಗಾರೆಂದು ಹೇಳಿ ನಿಮ್ಮ ಬಗ್ಗೆ ಅಪಪ್ರಚಾರ ಮಾಡುತ್ತಿದ್ದೇವೆ ಎಂದು ಹೇಳಿ ಹಣ ವಸೂಲಿ ಮಾಡುತ್ತಿದ್ದರು. ಇಂತಹ ಸಂದರ್ಭದಲ್ಲಿ ಚಿಕ್ಕೋಡಿ ಇಂಜಿನಿಯರ್ ಕಚೇರಿಗೆ ಬಂದು ಹಣ ಬೇಡಿಕೆ ಇಡುವಾಗ ಓರ್ವ ಗುತ್ತಿಗೆದಾರರು ನಕಲಿ ಪತ್ರಕರ್ತರ ಬಣ್ಣ ಬಯಲು ಮಾಡಿದ್ದಾರೆ. ನಂತರ ಕಾರ್ಯನಿರ್ವಾಹಕ ಇಂಜಿನಿಯರ್ ಅಧಿಕಾರಿಗಳಿಗೆ ಧೈರ್ಯ ಹೇಳಿ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿ ಇವರ ಮೇಲೆ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿ ಇನ್ನುಳಿದ ನಕಲಿ ಪತ್ರಕರ್ತರಿಗೆ ಬಿಸಿ ಮುಟ್ಟಿಸಿದ್ದಾರೆ. ತಪ್ಪಾದಲ್ಲಿ ನೀವು ವರದಿ ಮಾಡಿ ಅಧಿಕಾರಿಗಳಿಗೆ ಅರಿವಾಗಲಿ ಹೊರತು ನೀವು ಇಂತಹ ತಪ್ಪುಗಳನ್ನು ಮಾಡಿ ನಮ್ಮ ದೇಶದ ಭ್ರಷ್ಟಾಚಾರ ಹೆಚ್ಚಿಸುತ್ತೀರಿ ಎಂದು ಗುತ್ತಿಗೆದಾರರು ತಿಳಿಸಿದರು. ದಿನದಿಂದ ದಿನಕ್ಕೆ ಹೆಚ್ಚುತ್ತಿರುವ ನಕಲಿ ಪತ್ರಕರ್ತರ ಹಾವಳಿ ತಪ್ಪಿಸಲು ಸ್ಥಳೀಯ ಪೊಲೀಸ್ ಅಧಿಕಾರಿಗಳಿಗೆ ದೂರು ನೀಡಿ ಸಹಕರಿಸಿ ಎಂದು ಸಾರ್ವಜನಿಕರು ಅಭಿಪ್ರಾಯಪಟ್ಟಿದ್ದಾರೆ. ಕೆಲವೊಂದು ಡುಪ್ಲಿಕೇಟ್ ಪತ್ರಕರ್ತರು ಬಂದಾಗ ದಿವಸ ಆಫೀಸರ್ಗಳು ಹರೇಸ್ಮೆಂಟ್ ಮಾಡೋದ, ಆಮೇಲೆ ನೀವು ಆ ಪಂಚಾಯತ್ರಿಗೆ ಬಿಲ್ ಯಾವಾಗ ಕೊಟ್ರಿ, ಇದೆಲ್ಲ ಕೊಟ್ರಿ ಇಂಥವೆಲ್ಲ ಕೇಳೋದ. ಹೀಗಾಗಿ ಕೆಲವೊಂದು ಪಾಪ ಒಳ್ಳೆ ಆಫೀಸರ್ಸ್ ಸುದಾಗಿ ನಮ್ಮ ಜಿಲ್ಲಾದಾಗ ನಮ್ಮ ತಾಲೂಕಿನಾಗ ನೌಕರಿ ಮಾಡೋಕೆ ಬರೋಕೆ ಅಂದಾಗ್ತಾರೆ ರೀ. ಯಾಕಂದರೆ ಇದೇನೇ ಇವ್ರು ಪೇಪರ್ದಾರ ಬಂದು ಹರೇಸ್ಮೆಂಟ್ ಮಾಡೋದ್ರಿಂದ ಈ ಕೆಲವೊಂದು ಡೆವಲಪ್ಮೆಂಟ್ ಒಳಗೆ ಎಲ್ಲ ಕಾಯ್ದೆ ಪ್ರಕಾರ ಆಗಲಿ ಕೆಲಸ ಮಾಡೋಕೆ ನಮ್ಮ ಕರ್ನಾಟಕದಲ್ಲಿ ಇಡೀ ಇಂಡಿಯಾದಾಗ ಅದ್ರ ಸಾಧ್ಯ ಯಾಕಂದ್ರೆ ಟೆಕ್ನಿಕಲ್ ರೂಲ್ ಒಳಗೆ ಇದ್ರ ಪ್ರಕಾರ ಅದ. ಹೀಗಾಗಿ ಏನಾಗ್ತೈತೆ ಅಂದ್ರೆ ನಾವು ಕೋಟಿಗಟ್ಟಲೆ ದುಡ್ಡು ಹಾಕಿ ಕೆಲಸ ಮಾಡಿ ಸಾಹೇಬ್ಗಳು ಆಫೀಸ್ನಾಗ ಕುಂಡಿಲ್ಲ ಅಥವಾ ನಮ್ಗೆ ಸರಿಯಾಗಿ ನಮ್ಮ ಟೈಮ್ ಕರೆಕ್ಟ್ ಟೈಮ್ ನಮ್ಮ ಬಿಲ್ ಆಗಲಿಲ್ಲ ಅಂದ್ರೆ ನಾವು ಡೆವಲಪ್ಮೆಂಟ್ ಮಾಡೋಕೆ ಸಾಧ್ಯ ಹೆಂಗಿತ್ತು? ಅದೊಂದು ನಮ್ಮ ಗತಿಯನ ನಮ್ಮನ್ನು ನಂಬ್ಕೊಂಡು ಸಾಕಷ್ಟು ಈಗ ನಾವು ಸಾವಿರಾರು ಲೇಬರ್ಗಳದವ್ರು ನಮ್ಮ ಫ್ಯಾಮಿಲಿಗಳದವು ಎಲ್ಲರೂ ಇದೇ ವಿಧ ನ್ಯೂಸ್ ವಿತ್ ಕರ್ನಾಟಕ ಹೀಗೆ ನೋಡ್ತಾ ಇರಿ.